नमस्कार फ्रेंड्स, वेलकम बैक टू पॉजिटिव वर्ल्ड चैनल। नानु निम्म डॉक्टर श्रुति सुमेश। इवत्तु नान माताड्ता इरोदु ग्रीफ रियाक्षन अन्नो ओंदु कॉन्सेप्ट मेले। अंद्रे हुट्टिद मेले एल्लरू सायलेबेकु, सो सावु यूनिवर्सल आगि आगुत्ते, अदन्न नावु तडेगट्टलिक्के आगोदिल्ल। सो डेथ इस यूनिवर्सल फिनोमिनन। ಸತ್ತಾಗ ನಮ್ಮ ಪ್ರೀತಿ ಪಾತ್ರನ ನಾವು ಕಳೆಕೊಂಡಾಗ ನಮ್ಮಲ್ಲಿ ಕೆಲವು ರಿಯಾಕ್ಷನ್ ಆಗುತ್ತೆ, ಅಂದ್ರೆ ಎಮೋಷನಲ್ ಚೇಂಜಸ್ ಆಗುತ್ತೆ, ಅಂದ್ರೆ ತುಂಬಾ ಹಳ್ತೀವಿ, ಕೆಲವು ಸತಿ ಕೋಪ ಬರುತ್ತೆ, ನಮ್ಮನ್ನ ಬಿಟ್ಟು ಹೋದ್ರಲ್ಲ ಅಂತ ಕೋಪ ಕೂಡ ಬರುತ್ತೆ। ಇನ್ನು ಕೆಲವು ಸತಿ ಏನಾಗುತ್ತೆ, ಅವರ ಬಗ್ಗೆನೇ ಯೋಚನೆಗಳು ಪದೇ ಪದೇ ಬರ್ತಾ ಇರುತ್ತೆ। ಇಂಥ ಒಂದು ಎಮೋಷನಲ್ ರಿಯಾಕ್ಷನ್ ಅಥವಾ ಸಮ ಆಲೋಚನೆಗಳು ನಾರ್ಮಲ್ ಆಗಿ ಎಲ್ಲಾ ವ್ಯಕ್ತಿಯಲ್ಲೂ ಕೂಡ ಆಗುತ್ತೆ। ಇದು ಕೆಲವು ದಿನಗಳ ಮಟ್ಟಿಗೆ ಇರುತ್ತೆ, ಅಂದ್ರೆ ದಿನಗಳು ಪಾಸ್ ಆದಂಗೆ ಏನಾಗುತ್ತೆ, ಓಕೆ ಇವರು ಸತ್ತು ಹೋಗಿದ್ದಾರೆ, ಮತ್ತೆ ಇವರು ವಾಪಸ್ ಬರೋದಿಲ್ಲ, ಇವರು ಲೈಫ್ ಎಂಡ್ ಆಗಿದೆ ಅಂತ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ನಮ್ಮ ಒಂದು ಜೀವನ ನಾವು ಕಟ್ಟಿಕೊಳ್ಳಕ್ಕೆ ನಾವು ಮುಂದಾಗ್ತೀವಿ। ಇದು ನಾರ್ಮಲ್ ಗ್ರೀಫ್ ರಿಯಾಕ್ಷನ್। ಬಟ್ ಕೆಲವರಲ್ಲಿ ಏನಾಗುತ್ತೆ, ಈ ಒಂದು ರಿಯಾಕ್ಷನ್ ಲೈಕ್ ಯಾರೋ ಒಬ್ಬ ಸತ್ತು 6 ತಿಂಗಳು ಕೂಡ ಆಗಿರುತ್ತೆ, ಕೆಲವು ಒಂದು ವರ್ಷ ಆದರೂ ಕೂಡ ಈ ರಿಯಾಕ್ಷನ್ ಅವರಿಗೆ ಕಡಿಮೆ ಆಗಿರೋದಿಲ್ಲ। ಇದೇ ಒಂದು ಲೈಕ್ ಎಮೋಷನಲ್ ಅಥವಾ ತುಂಬಾ ಅಳೋದು ವಿಪರೀತವಾಗಿ ಇರುತ್ತೆ ಅಂತ ಒಂದು ಎಮೋಷನ್ಸ್ ಈ ಪರ್ಸನ್ನ ಜೀವನಕ್ಕೆ ತುಂಬಾನೇ ಎಫೆಕ್ಟ್ ಮಾಡ್ತಿರುತ್ತೆ। ಇದನ್ನ ನಾವು ಏನಂತ ಕರೀತೀವಿ ಅಂದ್ರೆ ಪ್ಯಾಥೊಲಾಜಿಕಲ್ ಗ್ರೀಫ್ ರಿಯಾಕ್ಷನ್ ಅಂತ ಕರೀತೀವಿ। ಸೋ ಈ ಪ್ಯಾಥೊಲಾಜಿಕಲ್ ಗ್ರೀಫ್ ರಿಯಾಕ್ಷನ್ ಅನ್ನೋದು ಅಬ್ನಾರ್ಮಲ್, ಅಂದ್ರೆ ಈ ಪ್ಯಾಥೊಲಾಜಿಕಲ್ ಗ್ರೀಫ್ ರಿಯಾಕ್ಷನ್ ಉಳ್ಳಂತ ವ್ಯಕ್ತಿಯಲ್ಲಿ ಯಾವ ಲಕ್ಷಣಗಳು ಇರುತ್ತೆ ಅಂತ ನಾನು ಇವತ್ತು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ। ಸೋ ಈ ಪ್ಯಾಥೊಲಾಜಿಕಲ್ ಗ್ರೀಫ್ ರಿಯಾಕ್ಷನ್ ಆಗ್ತಾ ಇರುವಂತ ವ್ಯಕ್ತಿಯಲ್ಲಿ ಏನಾಗಿರುತ್ತೆ ಅಂದ್ರೆ They can't make out what is happening ಅಥವಾ what has happened। ಅಂದ್ರೆ ಈಗ ಅವರು ಬಿಟ್ ಹೋಗಿದ್ದಾರೆ ಅಂತ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ। ಲೈಕ್ ಅವರು ಏನ್ ಆಗ್ತಾ ಇದೆ ನನ್ನ ಜೊತೆ, ಮತ್ತೆ ಏನ್ ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಾಗ್ತಿರೋದಿಲ್ಲ। ಮತ್ತೆ ದೇ ಕಾಂಟ್ ಅಕ್ನಾಲೆಡ್ಜ್ ದ ಡೆತ್, ಅಂದ್ರೆ ಈಗ ಸತ್ತು ಹೋಗಿದ್ದಾರೆ ಅಂತ ಅವ್ರನ್ನ ಅಕ್ನಾಲೆಡ್ಜ್ ಮಾಡ್ಕೊಳ್ಳಿಕ್ಕೆ ಅವ್ರ ಕೈಲಿ ಆಗ್ತಿರೋದಿಲ್ಲ। ಅಂಡ್ ದೇ ವೋಂಟ್ ಅಕ್ಸೆಪ್ಟ್ ದ ಡೆತ್, ಈಗ ಅವ್ರಿಗೆ ಹೆಂಗಿರುತ್ತೆ ಅಂದ್ರೆ ನನ್ನ ಬಿಟ್ಟು ಹೋಗಿದ್ದಾರೆ, ಇಷ್ಟೇ ಅವ್ರ ಲೈಫ್ ಮುಗೀತು, ಮತ್ತೆ ಅವ್ರು ಬರೋದಿಲ್ಲ, ಇಂಥ ಒಂದಷ್ಟು ಯೋಚನೆಗಳನ್ನ ಈ ತರ ಲೈಕ್ ಥಿಂಕಿಂಗ್ ಮಾಡ್ಲಿಕ್ಕೆ ಅವ್ರಿಗೆ ಆಗೋದಿಲ್ಲ, ಇನ್ನು ಅವ್ರು ಬದುಕಿದ್ದಾರೆ, ನನ್ನ ಜೊತೆಯಲ್ಲೇ ಇದ್ದಾರೆ ಅಂತ ಯೋಚನೆ ಮಾಡ್ತಿರ್ತಾರೆ। ಮತ್ತೆ ಎಮೋಷನಲ್ ರಿಯಾಕ್ಷನ್ ತುಂಬಾ ವಿಪರೀತವಾಗಿ ಇರುತ್ತೆ। ಹೆಂಗಿರುತ್ತೆ ಅಂದ್ರೆ ಲೈಕ್ ದಿನದ 24 ಗಂಟೆನೂ ಕೂಡ ಅಳೋದು, ಲೈಕ್ ಐ ಪೀಕ್ ಅಲ್ಲಿ ಅಥವಾ ಹೈಟೆಂಡ್ ಎಮೋಷನ್ಸ್ ಅಂತೀವಿ, ಅಂತ ಒಂದಷ್ಟು ಎಮೋಷನಲ್ ರಿಯಾಕ್ಷನ್ಗೆ ಅವರು ಒಳಗಾಗಿರ್ತಾರೆ। ಇನ್ನು ಕೆಲವರು ಸೆಲ್ಫ್ ಬ್ಲೇಮ್ ಮಾಡ್ಕೊಂತಿರ್ತಾರೆ, ಅಂದ್ರೆ ಲೈಕ್ ಈಗೇನೋ ಎಕ್ಸಾಂಪಲ್, ಒಂದು ವೈಫ್ ಇರ್ತಾರೆ, ಒಂದು ಹೆಂಡತಿ ಇರ್ತಾರೆ, ಅವ್ರ ಗಂಡ ತಿರೋಗಿದ್ದಾರೆ ಅಂದ್ರೆ ಆಕೆ ಏನ್ ಅನ್ಕೋತಾಳೆ, ನನ್ನಿಂದಾನೇ ನನ್ ಗಂಡ ತಿರೋಗಿದ್ದು, ಓ ನಾನೇನೋ ಮಾಡ್ಲಿಲ್ಲ ಅದಕ್ಕೆ ನನ್ ಗಂಡ ನನ್ನ ಬಿಟ್ಟು ಹೋದ್ರು, ಓ ಇಲ್ಲ ನಾನೇನೋ ಮಾಡ್ಬಿಟ್ಟೆ ಅದಕ್ಕೆ ನನ್ನ ಗಂಡ ಬಿಟ್ಟು ಹೋದ್ರು, ಓಕೆ ನಾನು ಅವನ್ನ ಬದುಕಿಸ್ಕೊಳ್ಳಕ್ ಏನೋ ಒಂದು ಮಾಡ್ಬೋದಾಗಿತ್ತು, ಇನ್ನು ಏನೋ ಮಾಡಿದ್ರೆ ಬದುಕ್ತಾ ಇದ್ರು, ಈ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ ಅಂತ ಸೆಲ್ಫ್ ಬ್ಲೇಮ್ ನ ಮಾಡ್ಕೊಳ್ತಿರ್ತಾರೆ। ಇನ್ ಕೆಲವ್ರಿಗೆ ಗಿಲ್ಟ್ ಇರತ್ತೆ, ನಾನು ತಪ್ಪು ಮಾಡಿದೆ, ನನ್ನಿಂದೇನೋ ತಪ್ಪಾಯ್ತು ಅಂತ ಗಿಲ್ಟ್ ಪಡ್ತಾ ಇರ್ತಾರೆ। ಇನ್ನು ಕೆಲವರಲ್ಲಿ ಏನಾಗುತ್ತೆ ಅಂದ್ರೆ ಬಿ ಕಾನ್ಸ್ಟೆಂಟ್ಲಿ ಪ್ರೀ ಆಕ್ಯುಪೈಡ್ ವಿತ್ ದ ಡೆತ್, ಅಂದ್ರೆ ಈಗ ಸತ್ತು ಹೋಗಿರ್ತಾರಲ್ಲ ಆ ದಿನ ಅವ್ರೇನ್ ಸಫರ್ ಮಾಡಿ ಸತ್ರು ಅಂತ ಒಂದು ಸಫರ್ನ ಆಲ್ಮೋಸ್ಟ್ ಲೈಕ್ 24 ಅವರ್ಸ್ ದಿನದಲ್ಲಿ ಪ್ರತಿ ನಿಮಿಷ ಪ್ರತಿ ಕ್ಷಣನೂ ಅದೇ ಯೋಚನೆಯಲ್ಲಿ ಇರ್ತಾರೆ। ಮತ್ತೆ ಆ ಸತ್ತೋಗಿದ್ದ ದಿನ ಅಥವಾ ಅವ್ರೇನ್ ಕಾರ್ಯ ಮಾಡಿರ್ತಾರೆ, ಏನ್ ಫ್ಯೂನರಲ್ ಮಾಡಿರ್ತಾರೆ, ಅದ್ರ ಬಗ್ಗೆ ಫುಲ್ ಕಾನ್ಸ್ಟೆಂಟ್ ಆಗಿ ಪ್ರೀ ಆಕ್ಯುಪೈಡ್ ಆಗಿರ್ತಾರೆ, ಅಂದ್ರೆ ಅದರಲ್ಲಿ ಮುಳುಗೋಗಿರ್ತಾರೆ, ಅದನ್ನ ಅವ್ರು ಹೊರಗಡೆ ಬರಲಿಕ್ಕೆ ಆಗ್ತಿರೋದಿಲ್ಲ। ಮತ್ತೆ ಕೆಲವ್ರು ಏನ್ ಮಾಡ್ತಾರೆ, ನಾನ್ ಸತ್ತೋದ್ರೆ ಬೆಟರು, ನಾನ್ ಸತ್ತರೆ ಅವ್ರ ಜೊತೆ ಇರ್ಬೋದು ಅಂತ ದೇ ವಿಶ್ ಟು ಡೈ, ಅಂದ್ರೆ ಸ್ವಲ್ಪ ಲೈಕ್ ಸೂಸೈಡ್ ಮಾಡ್ಕೊಳ್ತಕ್ಕಂತ ಯೋಚನೆನೂ ಕೂಡ ಕೆಲವರು ಮಾಡ್ತಾ ಇರ್ತಾರೆ। ಇನ್ನು ಕೆಲವರಲ್ಲಿ ಏನಾಗುತ್ತೆ ಅಂದ್ರೆ ಅವರ ಸೆನ್ಸ್ ಆಫ್ ಒಂದೀಗ ನಾನು ಒಂದು ಹೆಣ್ಣಂದ್ರೆ ಈಗ ಏನೋ ಒಮ್ಮೆ ಕಳ್ಕೊಂಡಿದ್ದೇನೆ, ನನ್ನ ಜೀವನ ಇಷ್ಟೇ, ನನಗೇನು ಜೀವನ ಇಲ್ಲ, ಅವರು ಹೋದ್ರು, ಸೊ ಅವ್ರು ಹೋದ ಅವ್ರು ಹೋಗ್ತಾ ಇದ್ದಂಗೆ ನನ್ನ ಜೀವನ ಕೂಡ ಮುಗೀತು ಅಂತ ಬಂದ್ಬಿಡ್ತಾರೆ। ನನಗೂ ಒಂದು ಜೀವನ ಇದೆ, ನಾನು ಒಂದು ಇಂಡಿವಿಜುವಲ್, ನನಗೂ ಒಂದು ಇಂಡಿಪೆಂಡೆಂಟ್ ಲೈಫ್ ಇದೆ ಅನ್ನೋ ಒಂದು ಕಾನ್ಸೆಪ್ಟ್ನ ಅವ್ರು ಮರ್ತ್ಬಿಡ್ತಾರೆ। ಸೊ ಈಗ ಅವ್ರು ಹೋಗಿದ್ದಾರೆ, ನನ್ನಲ್ಲಿ ನನ್ನ ಲೈಫ್ ಇಷ್ಟೇ, ನಾನು ಬದುಕಿದ್ರು ಆ ಬದುಕಿಗೆ ಅರ್ಥ ಇಲ್ಲ, ಅದು ಮೀನಿಂಗ್ಲೆಸ್ ಜೀವನ ನಡೆಸಿದಂಗೆ ಆಗುತ್ತೆ, ಸೊ ಐ ಬೆಟರ್ ನಾಟ್ ಟು ಲೀವ್ ಅಂತಾನೆ ಅವ್ರಿಗೆ ಯೋಚನೆ ಬರ್ತಿರುತ್ತೆ। ಮತ್ತೆ ಅವರು ಅವಾಯ್ಡ್ ಮಾಡ್ತಿರ್ತಾರೆ, ಅಂದ್ರೆ ಅವಾಯ್ಡೆನ್ಸ್ ಅಂದ್ರೆ ಲೈಕ್ ಹೇಗಿರುತ್ತೆ ಅಂದ್ರೆ, ಈಗ ಏನೋ ಒಂದು ವಸ್ತುನ ನೋಡಿದ್ರೆ ಇಂಥ ವ್ಯಕ್ತಿ ಸತ್ತೋಗಿದ್ದಾರೆ ಅಂತ ಅವ್ರಿಗೆ ಯೋಚನೆ ಬರುತ್ತೆ। ಅಂದ್ರೆ ಎಕ್ಸಾಂಪಲ್, ಒಂದು ಫೋಟೋ ನೋಡ್ತಾರೆ, ಮನೆಯಲ್ಲಿ ಡೆತ್ ಆದ್ಮೇಲೆ ಒಂದು ಫೋಟೋ ಇಟ್ಟಿರ್ತಾರೆ, ಈ ಫೋಟೋ ನೋಡಿದ್ರೆ ತಾನೇ ನಂಗೆ ಅವ್ರು ಸತ್ತೋಗಿದ್ದಾರೆ ಅಂತ ಯೋಚನೆ ಬರೋದು, ಸೊ ಆ ಫೋಟೋ ನೋಡದೇ ಇದ್ರೆ ನಾನು ಸತ್ತೋಗಿದ್ದಾರೆ ಅಂತ ಯೋಚನೆ ಬರೋದಿಲ್ಲ, ಇನ್ನು ಬದುಕಿದ್ದಾರೆ ಅಂತ ಯೋಚನೆ ಇರಬಹುದು ಅನ್ನೋ ಒಂದು ಆ ನಂಬಿಕೆ ಇಟ್ಕೊಂಡು ಅವ್ರ ಫೋಟೋ ಇರೋದನ್ನ ಅವಾಯ್ಡ್ ಮಾಡೋದು, ಕೆಲವರು ಅವ್ರು ಯೂಸ್ ಮಾಡ್ತಾ ಇರ್ತಾರೆ ಬಟ್ಟೆಗಳನ್ನ ನೋಡದೇ ಇರೋಂಥದ್ದು, ಅವ್ರು ಮಲಗ್ತಿದ್ದ ಜಾಗಗಳನ್ನ ನೋಡದೇ ಇರ್ತಕ್ಕಂಥ ಈ ತರ ಅವಾಯ್ಡೆನ್ಸ್ ಬಿಹೇವಿಯರ್ ಕೂಡ ಇರುತ್ತೆ। ಇನ್ನು ಕೆಲವರಲ್ಲಿ ಕೋಪ ಇರುತ್ತೆ, ಆ್ಯಂಗರ್ನೆಸ್ ಇರುತ್ತೆ, ಆ ಸಾವಿಗೆ ಅವರು ಆ್ಯಂಗರ್ ಆಗಿ ರಿಯಾಕ್ಟ್ ಮಾಡ್ತಿರ್ತಾರೆ, ಅಂದ್ರೆ ಹೌ ಕ್ಯಾನ್ ಯು ಲೀವ್ ಮೀ, ನೀವು ಹೇಗೆ ನನ್ನ ಬಿಟ್ಟು ಹೋದ್ರಿ, ನೀವು ಹೆಂಗೆ ನನ್ನ ಬಿಟ್ಟು ಹೋಗಕ್ಕೆ ಮನಸ್ಸು ಬಂತು ಅಂತ ಕೋಪ ಕೂಡ ಕೆಲವರು ತುಂಬಾನೇ ವಿಪರೀತವಾಗಿ ತೋರಿಸ್ತಾ ಇರ್ತಾರೆ। ಇನ್ನು ಕೆಲವರು ಏನಾಗುತ್ತೆ, ಈ ಸಾವಾದ ನಂತರ
ಅವರು ಬೇರೆವನ್ನ ನಂಬೋದನ್ನ ಬಿಟ್ಬಿಡ್ತಾರೆ ನಂಬಿಕೆನೆ ಕಳ್ಕೊಳ್ಳತಕ್ಕಂತ ಸ್ಟೇಜ್ಗೆ ಕೂಡ ಹೋಗ್ಬಿಡ್ತಾರೆ ಮತ್ತೆ ಆಲ್ಮೋಸ್ಟ್ ಕೆಲವರಲ್ಲಿ ಆಗುತ್ತೆ ಲೋನ್ಲಿ ಲೈಫ್ ಅಂತ ಕಾಡ್ತಾ ಇರುತ್ತೆ ಒಂಟಿತನ ಕಾಡ್ತಾ ಇರುತ್ತೆ ನನ್ನ ಲೈಫ್ ಮೀನಿಂಗ್ಲೆಸ್ ಐ ಡೋಂಟ್ ಹ್ಯಾವ್ ಲೈಫ್ ಆ ತರ ಫೀಲ್ ಬರ್ತಿರುತ್ತೆ ಇನ್ನ ಕೆಲವರಲ್ಲಿ ಮುಂದೆ ಲೈಫ್ ಏನು ನೆಕ್ಸ್ಟ್ ಏನು ಮಾಡಬಹುದು ನಾವು ನನ್ನ ಜೀವನದಲ್ಲಿ ನಾನೇನು ಹೊಸದಾಗಿ ಕ್ರಿಯೇಟ್ ಮಾಡಬಹುದು ಈಗ ಜಾಬ್ ಆಗಬಹುದು ಫ್ರೆಂಡ್ಸ್ ಆಗಬಹುದು ಇಂತದನ್ನ ಮಾಡ್ಕೊಳ್ಳೋದನ್ನೇ ಬಿಟ್ಬಿಡ್ತಾರೆ ಒಬ್ಬೊಬ್ಬರು ಇರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಂಥ ಒಂದಷ್ಟು ನಕಾರಾತ್ಮಕ ಎಮೋಷನ್ಸ್ ಗಳು ನಕಾರಾತ್ಮಕ ಆಲೋಚನೆಗಳು ಆ ವ್ಯಕ್ತಿಯನ್ನ ತಿಂತಾ ಇರುತ್ತೆ ಇದು ಆಲ್ಮೋಸ್ಟ್ 6 ಮಂತ್ಸ್ ಆದ್ರೂ ಹೀಗೆ ಇರುತ್ತೆ ಕೆಲವೊಂದು ವರ್ಷಾನಗಟ್ಲೆ ಹೀಗೆ ಇರುತ್ತೆ ಇದು ಒಂದು 6 ತಿಂಗಳು 12 ತಿಂಗಳು ಆದರೂ ಕೂಡ ಕಡಿಮೆ ಆಗದಕ್ಕಂತ ವ್ಯಕ್ತಿ ಜೀವನದಲ್ಲಿ ಈ ತರ ನಡೀತಾ ಇದ್ರೆ ಇದನ್ನ ನಾವು ಪ್ಯಾಥೊಲಾಜಿಕಲ್ ಗ್ರೀಫ್ ರಿಯಾಕ್ಷನ್ ಅಂತ ಕರೀತೇವೆ ಈ ಒಂದಷ್ಟು ನಕಾರಾತ್ಮಕ ಯೋಚನೆಗಳಿಂದ ಆ ವ್ಯಕ್ತಿಯಲ್ಲಿ ದೈನಂದಿನ ಚಟುವಟಿಕೆಗಳು ಹಾಳಾಗ್ತಿರುತ್ತೆ ನಿದ್ರೆ ಹಾಳಾಗ್ತಿರುತ್ತೆ ಕೆಲಸ ಹಾಳಾಗ್ತಿರುತ್ತೆ ಸೋಶಿಯಲ್ ಲೈಫ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಪರ್ಸನಲ್ ಲೈಫ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಇಂಥ ಒಂದಷ್ಟು ಡಿಫಿಕಲ್ಟೀಸ್ ನ ಒಳಗಾಗ್ತಾರೆ ಈ ವ್ಯಕ್ತಿಗಳು ಸೊ ಇದನ್ನ ನಾವು ಪ್ಯಾಥೊಲಾಜಿಕಲ್ ಗ್ರೀಫ್ ರಿಯಾಕ್ಷನ್ ಅಂತೀವಿ ಯಾರಾದರೂ ಈ ತರ ಲೈಕ್ ಅನುಭವಿಸ್ತಾ ಇದ್ರೆ ನೀವು ಅವರನ್ನ ರೆಕಗ್ನೈಸ್ ಮಾಡಬೇಕಾಗುತ್ತೆ ಬಿಕಾಸ್ ಇದನ್ನ ನಾವು ನಾಟ್ ಹಿಂಗೇ ಬಿಡಲಿಕ್ಕೆ ಆಗೋದಿಲ್ಲ ಬಿಕಾಸ್ ಹಿಂಗೇ ಬಿಟ್ರೆ ಅವರು ವರ್ಷಾನುಗಟ್ಟಲೆ ಹಿಂಗೆ ಹೋಗಲಿಕ್ಕೆ ಆಗ್ಬಿಟ್ಟು ಸಾಧ್ಯ ಆಗೋ ಚಾನ್ಸಸ್ ಇರುತ್ತೆ ಸೊ ಯಾರಾದರೂ ಈ ತರ ಇದ್ರೆ ಅವ್ರ ಹತ್ರ ಸೈಕ್ಯಾಟ್ರಿಸ್ಟ್ ಅಥವಾ ಡಾಕ್ಟರ್ಸ್ ಹತ್ರ ಕರ್ಕೊಂಡು ಹೋಗಿ ಅವ್ರಿಗೆ ಮೆಡಿಕೇಶನ್ಸ್ನ ಅಥವಾ ಕೌನ್ಸಿಲಿಂಗ್ನ ನೀವು ಕೊಡಿಸ್ಬೇಕಾಗತ್ತೆ ಒಂದು ಮಾತುಗಳ ರೂಪದಲ್ಲಿ ನಾವು ಟ್ರೀಟ್ ಮಾಡ್ತೇವೆ ಇನ್ನೊಂದು ಬಂದು ಕೌನ್ಸಿಲಿಂಗ್ ಅಂದ್ರೆ ಈ ಪರ್ಟಿಕ್ಯುಲರ್ ಗ್ರೀಫ್ ರಿಯಾಕ್ಷನ್ ಗೆ ಒಂದಷ್ಟು ಟೆಕ್ನಿಕ್ಸ್ ಇದೆ ಒಂದಷ್ಟು ಕೌನ್ಸಿಲಿಂಗ್ ಮೆಥಡ್ಸ್ ಗಳನ್ನ ನಾವು ಯೂಸ್ ಮಾಡ್ತೇವೆ ಇದರ ಓವರ್ ಆಲ್ ಬೇಸಿಸ್ ಏನಂತಂದ್ರೆ ಆ ವ್ಯಕ್ತಿ ಒಂದಷ್ಟು ಎಮೋಷನ್ಸ್ ನ ಕಡಿಮೆ ಮಾಡ್ಕೊಳ್ಬೇಕು ಅಂದ್ರೆ ಎಷ್ಟು ವಿಪರೀತವಾಗಿ ತುಂಬಾ ತೀವ್ರವಾಗಿ ಎಮೋಷನಲ್ ರಿಯಾಕ್ಷನ್ ಇರುತ್ತೆ ಅಳು ಬರುತ್ತಿರುತ್ತೆ ಕೋಪ ಇರುತ್ತೆ ಅದನ್ನ ನಾವು ಕಡಿಮೆ ಮಾಡುವಂತ ಟೆಕ್ನಿಕ್ಸ್ ಗಳನ್ನ ಬಳಸ್ತೇವೆ ಇನ್ನೊಂದು ಬೇಸಿಕ್ ಫಂಡ ಏನಂದ್ರೆ ಈಕೆ ಓಕೆ ನನ್ನ ಕಡೆಯವರು ಅಥವಾ ನಮ್ಮ ಮನೆಯವರು ಸತ್ತ ಹೋಗಿದ್ದಾರೆ ಅವರು ಡೆತ್ ಆಗಿದೆ ಅವರು ಮತ್ತೆ ಬರೋದಿಲ್ಲ ಅಂತ ಅವರು ಅಕ್ಸೆಪ್ಟ್ ಮಾಡ್ಕೋಬೇಕು ಈ ಆಗಿರುವಂತ ನಷ್ಟ ಅಥವಾ ಡೆತ್ ಅನ್ನು ಅಕ್ನಾಲೆಜ್ ಮಾಡ್ಕೋಬೇಕು ಡೆತ್ ಅನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅವರು ವಾಪಸ್ ಬರೋದಿಲ್ಲ ಅಂತ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಸ್ಟೇಜ್ ಗೆ ನಾವು ಅವರನ್ನ ತಲುಪಿಸಲಿಕ್ಕೆ ಟ್ರೈ ಮಾಡ್ತೇವೆ ಮತ್ತೆ ಇನ್ನೊಂದು ಮೂರನೇದು ಬೇಸಿಕಲಿ ಏನ್ ಮಾಡ್ತೇವೆ ಅಂದ್ರೆ ಓಕೆ ಈ ಉಳಿದಿರ್ತಕ್ಕಂತ ವ್ಯಕ್ತಿ ಲೈಕ್ ನನಗೂ ಒಂದು ಲೈಫ್ ಇದೆ ಈಗ ನನ್ನ ಫ್ಯಾಮಿಲಿ ಅವ್ರು ಸತ್ತೋದ್ರು ಅಂದ ತಕ್ಷಣ ನನ್ನ ಲೈಫ್ ಮುಗೀತು ಅಂತ ಅಲ್ಲ ನನಗೂ ಒಂದು ಲೈಫ್ ಇದೆ ನನ್ನ ಲೈಫ್ ಅನ್ನ ಕಟ್ಕೊಳ್ಬೇಕು ಮುಂದೆ ಹೇಗೆ ನಾನು ನನ್ನ ಲೈಫ್ನ ಅವ್ರು ಇಲ್ದೇನೆ ನನ್ನ ಲೈಫ್ನ ಸೃಷ್ಟಿಸ್ಕೊಳ್ಬಹುದು ಹೇಗೆ ನನ್ನ ಆಸಕ್ತಿಗಳನ್ನ ಹೆಚ್ಚ್ ಮಾಡ್ಕೋಬಹುದು ನಾನು ಹೀಗೆ ಒಂದು ಒಳ್ಳೆ ಲೈಫ್ ಅನ್ನ ಲೀಡ್ ಮಾಡಬಹುದು ಅನ್ನೋ ಒಂದಷ್ಟು ಸಕಾರಾತ್ಮಕ ಯೋಚನೆಗಳು ಇಂಟ್ರೆಸ್ಟ್ ಗಳನ್ನ ತುಂಬಲಿಕ್ಕೆ ನಾವು ಈ ಕೌನ್ಸಿಲಿಂಗ್ ಅಥವಾ ಟೆಕ್ನಿಕ್ಸ್ ಅಥವಾ ಸೈಕೋಥೆರಪಿಯಲ್ಲಿ ನಾವು ಟ್ರೈ ಮಾಡ್ತೇವೆ ಸೊ ಖಂಡಿತವಾಗಿಯೂ ಯಾವ ಯಾರಿಗೆ ಈ ಪ್ರೊಲಾಂಗ್ಡ್ ಗ್ರೀಫ್ ರಿಯಾಕ್ಷನ್ ಇರುತ್ತೆ ಅವರು ಡೆಫಿನೆಟ್ಲಿ ಹೊರಗಡೆ ಬಂದು ಅವರಿಗೂ ಒಂದು ಜೀವನ ಇದೆ ಅವರು ಚೆನ್ನಾಗಿ ಬಾಳಬಲ್ಲರು ಅನ್ನೋ ಒಂದಷ್ಟು ಪಾಸಿಟಿವ್ ಸ್ಟ್ರೆಂತ್ ಅಥವಾ ಎನರ್ಜಿನ ತುಂಬುತ್ತೇವೆ ಸೊ ಯಾರಾದರೂ ಈ ತರ ಪೇಷಂಟ್ಸ್ ಇದ್ರೆ ಐಡೆಂಟಿಫೈ ಮಾಡಿ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡೋಗಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಎಲ್ಲೋ ಒಂದು ಕಡೆ ಯಾರಿಗೋ ಯೂಸ್ ಆಗುತ್ತೆ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು